ಸಾಧನೆ ಮಾಡೋದಕ್ಕೆ ನಿಮ್ಮ ಹುಟ್ಟಿನ ಹಿನ್ನೆಲೆಯಲ್ಲ, ನಿಮ್ಮ ಜಾತಕ ಅಲ್ಲ, ಕಠಿಣ ಪರಿಶ್ರಮ ಮತ್ತು ದೃಢ ಆತ್ಮವಿಶ್ವಾಸ ಬೇಕಾಗುತ್ತೆ. ಈ ಮಾತಿಗೆ ಸಾಕ್ಷಿಯಾಗುವಂಥ ಅನೇಕ ಸಾಧಕರು ನಮ್ಮ ಮಧ್ಯೆ ಇದ್ದಾರೆ. ಅಂಥವರೊಬ್ಬರು ಇವತ್ತು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿರುವಂಥದ್ದು ಗುರುರಾಜ್ ದೇಶಪಾಂಡೆಯವರು. ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದು ಅಮೆರಿಕದ ರಾಷ್ಟ್ರಾಧ್ಯಕ್ಷ ಬರಾಕ್ ಒಬಾಮಾ ಅವರಿಂದ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಆನ್ ಇನೋವೇಷನ್ ಮತ್ತು ಎಂಟರ್ಪ್ರಿನರ್ಶಿಪ್ಗೆ ಕೋ ಚೇರ್ಮನ್ ಆಗಿ ಆಯ್ಕೆಯಾದಂಥವರು ಗುರುರಾಜ್ ದೇಶಪಾಂಡೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅನೇಕ ವಿಷಯಗಳ ಬಗ್ಗೆ ನಮ್ಮ ಜೊತೆಗೆ ಚರ್ಚಿಸೋದಕ್ಕೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಸಂತೋಷ ವಿಷಯ. ಇನ್ನು ನವೀನ್ ಝಾ ಅವರಿದ್ದಾರೆ, ಸಿಇಒ ದೇಶಪಾಂಡೆ ಫೌಂಡೇಶನ್. ವೆಲ್ಕಮ್ ಟು ದ ಶೋ ಸರ್. ಎಸ್, ಗುರುರಾಜ್ ದೇಶಪಾಂಡೆ ಅವರಿಂದನೇ ಚರ್ಚೆಯನ್ನು ಆರಂಭಿಸೋದಕ್ಕೆ ಬಯಸ್ತೇನೆ. ಹೇಗೆ ಅನಿಸುತ್ತೆ ಸರ್ ಇಂಡಿಯಾಕ್ಕೆ ಬಂದಾಗ? ಇವಾಗ ನಾನು ಇಂಡಿಯಾ ಬಿಟ್ಟದ್ದು 1973. ಎಸ್, ನಾನು ಆವಾಗ ಬಿಟ್ಟಾಗ ನಮ್ಮ ಇಂಡಿಯಾಗೂ ಮತ್ತು ಅಮೇರಿಕಾಗೂ ತುಂಬ ವ್ಯತ್ಯಾಸ ಇತ್ತು. ನಾನು ಐ ಐ ಟಿ ಮದ್ರಾಸ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ ಆದೆ, ಆದರೆ ಕಂಪ್ಯೂಟರೇ ನೋಡಿದ್ದಿಲ್ಲ. ಇವಾಗ ಅಷ್ಟೊಂದು ವ್ಯತ್ಯಾಸ ಇಲ್ಲ ಅಮೇರಿಕಾಗೆ ಇಂಡಿಯಾಗೆ. ಅಲ್ಲಿ ಟೆಕ್ನಾಲಜಿ ಇದೇನೋ, ಇಲ್ಲೂ ಅದೇ ಟೆಕ್ನಾಲಜಿ ಇದೆ. ಅಲ್ಲಿ ಇಲ್ಲಿ ಜಾಣರು ಮತ್ತು ಅಲ್ಲಿ ಜಾಣರು ಅಷ್ಟೇ ಜಾಣರು. ಡಾಕ್ಟರ್ಸ್ ಇರಲಿ, ಲಾಯರ್ಸ್ ಇರಲಿ, ಇಂಜಿನಿಯರ್ಸ್ ಇರಲಿ, ಅಕೌಂಟೆಂಟ್ಸ್ ಇರಲಿ, ಕೇಪಬಿಲಿಟೀಸ್ ಎಲ್ಲ ಒಂದೇ ಆಗಿದೆ ಇವಾಗ. ಅದಕ್ಕೆ ಈ ದೇಶಕ್ಕೂ ಮತ್ತು ಆ ದೇಶಕ್ಕೂ ಅಷ್ಟೊಂದು ವ್ಯತ್ಯಾಸ ಇಲ್ಲೇ ಇವಾಗ. ಎಸ್, ಈ ಈ ಒಂದು ವಿಷಯದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಷೇತ್ರದ ಮೇಲೆ ನೀವು ವರ್ಕ್ ಮಾಡ್ತಾ ಇರುವಂಥ ಇನ್ನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಹೌದು, ಭಾರತದ ಇವತ್ತಿನ ಯುವಕ ಯುವತಿಯರಲ್ಲಿ ಅದು ಕಾಣಿಸ್ತಾ ಇದೆಯಾ? ತಮಗೆ ಕಾಣಿಸ್ತಾ ಇದೆ. ನಾನು 73 ಅಥವಾ ಜಗತ್ತು ಅನ್ಕೊಂಡ ಹಾಗೆ ಇದು ಬರೀ ಸರ್ವಿಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವ ಬಿ ಪಿ ಒಗಳಲ್ಲಿ ಮಾತ್ರ ಸಾಧನೆ ಮಾಡಬಲ್ಲಂತಹ ದೇಶ ಅನ್ನುವಂಥ ಜಗತ್ತಿನ ಕಲ್ಪನೆ ಏನಿದೆ? ಇಲ್ಲ ಇಲ್ಲ, ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಇಂಡಿಯಾದಲ್ಲಿ ಕಾನ್ಫಿಡೆನ್ಸ್ ಬಂದಿದೆ ಯುವಕರಿಗೆ. ದೇ ಡೋಂಟ್ ಫೀಲ್ ಲೈಕ್ ದೇ ಆರ್ ಸೆಕೆಂಡ್ ರೇಟ್ ಸಿಟಿಸನ್ಸ್. ಜಗತ್ತು ಎಲ್ಲಿ ಹೋದರೂ ನಾನು ಗೆದ್ದು ಬಲ್ಬೋದು ಅಂತ ಬಲ ಬಂದಿದೆ ಹುಡುಗರಿಗೆ. ಟೆಕ್ನಾಲಜಿ ಇದೆ, ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ನನಗೆ ಐ ಆಮ್ ವೆರಿ ಹೋಪ್ಫುಲ್. ನವೀನ್ ಝಾ ಅವರೇ, ದೇಶಪಾಂಡೆ ಫೌಂಡೇಶನ್, ನನಗೆ ಅರ್ಥ ಆಗಿರೋ ಪ್ರಕಾರ ಅಪ್ಲೈಡ್ ಸೈನ್ಸ್ ಕಡೆ ಎಲ್ಲರೂ ತುಂಬ ಇಂಟ್ರೆಸ್ಟ್ ಕೊಡ್ತಾ ಇದ್ರು, ಆದರೆ ಪ್ಯೂರ್ ಸೈನ್ಸ್ ಇನ್ನೋವೇಷನ್ ಮೇಲೆ ವರ್ಕ್ ಮಾಡ್ತಾ ಇರುವಂಥದ್ದು ದೇಶಪಾಂಡೆ ಫೌಂಡೇಶನ್. ಯಾವ ರೀತಿಯಾದ ಪ್ರಾಜೆಕ್ಟ್ಗಳನ್ನು ತಗೋತಾ ಇದ್ದಾರೆ? ಲೈಕ್ ಬೇಸಿಕಲಿ ಇನ್ ಹುಬ್ಳಿ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಪ್ರಮೋಟಿಂಗ್ ದ ಕಂಟೆಕ್ಚುಯಲ್ ಇನ್ನೋವೇಷನ್. ಒನ್ ಈಸ್ ಇನ್ನೋವೇಷನ್ ಡನ್ ಇನ್ ರಿಸರ್ಚ್ ಲ್ಯಾಬ್, ಬಟ್ ಹೌ ಟು ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್ ಆ್ಯಂಡ್ ಕಮ್ ಅಪ್ ವಿತ್ ದ ಇನ್ನೋವೇಟಿವ್ ಐಡಿಯಾ, ಸೊ ಲಾಟ್ ಆಫ್ ಎಂಟರ್ಪ್ರೈಸ್ ಕ್ಯಾನ್ ಬಿ ಡೆವಲಪ್ಡ್. ಸೊ ವಿ ಹ್ಯಾವ್ ಕೈಂಡ್ ಆಫ್ ಪ್ರಮೋಟೆಡ್ ಲಾಸ್ ಆಫ್ ಲೋಕಲ್ ಆಂಟ್ರಪ್ರಿನರ್ಸ್. ದೇ ಅಂಡರ್ಸ್ಟ್ಯಾಂಡ್ ದ ಲೋಕಲ್ ಪ್ರಾಬ್ಲಮ್, ದೇ ಹ್ಯಾವ್ ಅ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟೆಕ್ನಾಲಜಿ ಆ್ಯಂಡ್ ದೆನ್ ಸಿ ದಟ್ ಹೌ ದೇ ಕ್ಯಾನ್ ಸಾಲ್ವ್ ದೋಸ್ ಪ್ರಾಬ್ಲಮ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಅ ನೆಕ್ಸ್ಟ್ ಡ್ರಾಪ್ ಇನ್ ಹುಬ್ಳಿ. ಸೆವೆರಲ್ ಪ್ಲೇಸಸ್ ದೇ ಡೋಂಟ್ ನೋ ವೆನ್ ದ ವಾಟರ್ ವಿಲ್ ಕಮ್ ಟು ದ ಹೋಮ್, ಆ್ಯಂಡ್ ದೇ ಹ್ಯಾವ್ ಡೆವಲಪ್ ಅ ಎಸ್ ಎಮ್ ಎಸ್ ಸಿಸ್ಟಮ್ and 3000 people are member of it, so they get the information when the water will come to home. The one company which is kind of Nanopix, he has designed the image processing in the cashew sorting industry. So lots of these kind of contextual innovation is kind of getting developed in the Hubli area. Technological innovation mele neevu ond foundation katbeku anno motivation bandide. Nanu hege bantu, nimge hege bantu anta? Nanu alli America ga hodmele ನಾನು ಆಂಟ್ರಪ್ರಿನರ್ ಆದೆ. ನಾನು ಐ ಐ ಟಿ ಚೆನ್ನೈ ಆಯಿತು, ಮಾಸ್ಟರ್ಸ್ ಆಯಿತು, ಪಿ ಎಚ್ ಡಿ ಆಯಿತು, ಆಮೇಲೆ ಟೆಕ್ನಾಲಜಿ ಇನೋವೇಷನ್ಸ್ ಎಲ್ಲ ಮಾಡಿ ಆಂಟ್ರಪ್ರಿನರ್ ಆದೆ. ಎಷ್ಟೋ ಒಂದು 10 ಕಂಪ್ನಿ ಮಾಡಿದ್ದೀನಿ ನಾನು. ಆದರೆ 2000 ನಮ್ಮ ಫೌಂಡೇಶನಿಂದ ನನಗೆ ಹೇಗೆ ಒಂದು ಆಪರ್ಚುನಿಟಿ ಸಿಕ್ತೋ ಹಾಗೆ ಉಳಿದವ್ರಿಗೂ ಎಲ್ಲ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಅಂತ ಮನಸ್ಸಾಯಿತು. ಅದಕ್ಕೆ ಎಮ್ ಐ ಟಿ ಬೋರ್ಡ್ ಜಾಯ್ನ್ ಆದೆ 2000. ಬಾಸ್ಟನ್ನಲ್ಲಿ ಎಮ್ ಐ ಟಿ ಇದೆ ಅಲ್ಲ, ಆಮೇಲೆ ಅಲ್ಲಿ ಒಂದು ದೇಶಪಾಂಡೆ ಸೆಂಟರ್ ಫಾರ್ ಟೆಕ್ನಾಲಾಜಿಕಲ್ ಇನೋವೇಷನ್ ಸೆಟಪ್ ಮಾಡಿದ್ವಿ. ಸೊ ದ್ಯಾಟ್ ಈಸ್ ಸಾರ್ಟ್ ಆಫ್ ದಿ ಹೈಟ್ ಆಫ್ ಟೆಕ್ನಾಲಜಿ ಇನೋವೇಷನ್. ಆ್ಯಂಡ್ ಅಲ್ಲಿ ಆದಮೇಲೆ ಆಮೇಲೆ ಇಂಡಿಯಾದಲ್ಲೂ ಏನೋ ಮಾಡೋಣ ಅಂತ ಹೆಸರು ಮಾಡಿದ್ವಿ. ಅಂದರೆ ಈ ಕಮ್ಯುನಿಟಿಯಲ್ಲಿ 3 ಜನ ಇರ್ತಾರೆ. ಕೆಲವೊಬ್ಬರು ಪ್ರಾಬ್ಲಮ್ಸು ನೋಟಿಸ್ ಮಾಡಲ್ಲ, ತಮ್ಮದಲ್ಲೇ ಅವ್ರದ್ದೇ ಜಗತ್ತು. ಇನ್ನು ಕೆಲವೊಬ್ಬರು ಪ್ರಾಬ್ಲಮ್ಸ್ ನೋಡ್ತಾರೆ, ಆದರೆ ಒಬ್ಬರಿಗೆ ಕಂಪ್ಲೇಂಟ್ ಮಾಡ್ತಾರೆ, ಏನು ಮಾಡಲ್ಲ ಅದ್ರ ಬಗ್ಗೆ. ಇನ್ನು ಕೆಲವೊಬ್ಬರು ಆ ಪ್ರಾಬ್ಲಮ್ ನೋಡಿದ ತಕ್ಷಣ ತುಂಬ ಎಕ್ಸೈಟ್ ಆಗಿ ಆಂಟ್ರಪ್ರಿನರ್ ಆಗಿ ಸೊಲ್ಯೂಷನ್ ಕಂಡಿಡ್ತಾರೆ. ಅದು ಯಾವಾಗ ಒಬ್ಬರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಲ್ಲ, ಚಿಕ್ಕದಿರಲಿ ದೊಡ್ಡದಿರಲಿ ಬೇಕಾದಿರಲಿ, ಅವ್ರ ಇಡೀ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಅಂದರೆ ದರ್ ಇಸ್ ಥೌಸಂಡ್ಸ್ ಆಫ್ ಪ್ರಾಬ್ಲಮ್ಸ್, ಈಚ್ ಪ್ರಾಬ್ಲಮ್ ಈಸ್ ಅನ್ ಆಪರ್ಚುನಿಟಿ ಫಾರ್ ಸಂಬಡಿ ಟು ಬಿಕಮ್ ಎನ್ ಆಂಟ್ರಪ್ರಿನರ್. ಆ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ನಿಂದ ಜನರು ದೇ ಬಿಕಮ್ ಆ್ಯಕ್ಟಿವ್ ಪ್ರಾಬ್ಲಮ್ ಸಾಲ್ವರ್ಸ್ ಆ್ಯಂಡ್ ಇಟ್ ಜಸ್ಟ್ ಚೇಂಜಸ್ ದರ್ ಹೋಲ್ ಮೈಂಡ್ ಸೆಟ್. What is the very visible change you see because of social entrepreneurship? Like the whole philosophy is that
complaint start with they and solution start with I. Yeah, the moment we understand that, I think world will be totally different place. Mm-hmm. And when I kind of compassion or passionate about one problem and I see that that's the best way to spend my life to solve it, and that's where we see that lots of changes are happening. What happened that in a privileged world, people get the opportunity to kind of feel that what their compassion and then they work on it. In the similar way, this is extending to the other area where people say, oh, this is the place, this is the worth, like we see Agastya, different science education program in Hubli and several the tree-based farming. So lots of young people like say, oh, this is the best way to spend my life, my again 5 year of life, 6 year of life. Agreed. But do you see this only as a service or a business module also? Alla, andre ee social entrepreneurship brutte alla. Yes. So now one 50 intervention jothe kelsa martidivi ಈಗ ಅಕ್ಷಯ ಪಾತ್ರ ಅವ್ರದ್ದು ಬಿಗ್ಗೆಸ್ಟ್ ಕಿಚನ್ ಹುಬ್ಳಿನಲ್ಲಿದೆ. ಸೊ ಅವ್ರ ಮಾಡೆಲ್ ಹೇಗೆ ಅಂತಂದರೆ ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಪ್ಲಸ್ ಬ್ರಾಡ್ ಬೇಸ್ಡ್ ಚಾರಿಟಿ. ಇವಾಗ 14 lakh ಹುಡುಗರು ಊಟಕ್ಕೆ ಹಾಕ್ತಾರೆ ದಿನ ಅಲ್ಲ ಅವರು. ಅಗಸ್ತ್ಯ ಇಟ್ಸ್ ಅಪ್ ಟು ಯುನೋ ಅ ಮಿಲಿಯನ್ ಚಿಲ್ಡ್ರನ್ ಕಮ್ ಆ್ಯಂಡ್ ಸಿ ದಿ ಆಲ್ ದ ಸೈನ್ಸ್ ಲರ್ನ್ ಸೈನ್ಸ್. ಇಂಟರ್ ಸೈನ್ಸ್ ಅವಾರ್ಡ್ಸ್ ವಿನರ್ಸ್ ಆರ್ ಆಲ್ ಫ್ರಮ್ ದಿ ವಿಲೇಜಸ್ ಅರೌಂಡ್ ಹುಬ್ಳಿ. ನಾವು ಅವರು ಅಲ್ಲಿ ಅಲ್ಲಿ ಸ್ಕೇಲ್ ಮಾಡಿದ್ರು ಅದನ್ನ. ಸೊ ಅವ್ರದ್ದು ಮಾಡೆಲ್ ಹೇಗೆ ಅಂದರೆ ಮತ್ತೆ ಗೌರ್ಮೆಂಟು ಬ್ರಾಡ್ ಬೇಸ್ ಚಾರಿಟಿ. ನಾವು ಟ್ರೀ ಫಾರ್ಮಿಂಗ್ ಮಾಡ್ತೀವಿ, ದಟ್ ಕ್ಯಾನ್ ಬಿ ಮೋರ್ ಲೈವ್ಲಿಹುಡ್. ಸೊ ದಿ ಫಾರ್ಮರ್ ಆ್ಯಕ್ಚುಲಿ ಪೇಸ್ ಫಾರ್ ಇಟ್. ನಾವು ಟ್ರೈನಿಂಗ್ ಮಾಡ್ತೀವಿ, ಈ ವರ್ಷ ವಿ ಆರ್ ಟ್ರೈನಿಂಗ್ ಅಬೌಟ್ 1,000 ಪೀಪಲ್ ಟು ಬಿ ಅಕೌಂಟೆಂಟ್ಸ್, ಟು ಬಿ ಅಗ್ರಿಕಲ್ಚರ್, ಅದು ಇದು ಎಲ್ಲ ಅದೆಲ್ಲ. ದೀಸ್ ಪೀಪಲ್ ಹ್ಯಾಡ್ ನೋ ಜಾಬ್ ಸೊ ಫಾರ್. ವಿ ನೆವರ್ ಹ್ಯಾಡ್ ಅ ಗ್ರ್ಯಾಜುಯೇಟ್ ಹೂ ಡಸಂಟ್ ಹ್ಯಾವ್ ಅ ಜಾಬ್, ರೈಟ್? MIT ಎಲ್ಲ ಹುಡುಗರು ಬಂದು ಲಾಸ್ಟ್ ವೀಕು ಒಂದು 10 ಬಂದು ಒಂದು 2 ಇದ್ರು ಇಲ್ಲಿ. ಯಾಕಪ್ಪ ಅಂತಂದರೆ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ MIT. ಅವ್ರಿಗೆ ಏನು ಇಷ್ಟ ಅಂತಂದರೆ ದೇ ವಾಂಟ್ ಟು ಡಿಸೈನ್ ಫಾರ್ಮ್ ಇಕ್ವಿಪ್ಮೆಂಟ್ ಫಾರ್ ಸ್ಮಾಲ್ ಫಾರ್ಮರ್ಸ್. ಯಾಕಂದರೆ ಇಡೀ ಇಂಡಸ್ಟ್ರಿ ಎಲ್ಲ ದೇ ಡಿಸೈನ್ ಫಾರ್ಮ್ ಇಕ್ವಿಪ್ಮೆಂಟ್ ಫಾರ್ ದೀಸ್ ಬಿಗ್ ಫಾರ್ಮ್ಸ್. US ಹತ್ತು ಸಾವಿರ 100,000 ಎಕರೆ. ಇವರು 1 acre 2 acre ಇದ್ದರೆ ಇವ್ರಿಗೆ ಬೇರೆ ಥರ ಟೂಲ್ಸ್ ಬೇಕು. ಫಾರ್ ಎಕ್ಸಾಂಪಲ್ ಈ ಸ್ಟೂಡೆಂಟ್ಸ್ MIT ಬಂದಿದ್ದಾರಲ್ಲ, ಇಂಡಿಯಾದ ಫಾರ್ಮರ್ಸ್ ಪಾಪ ಅವರಿಗೆ ಸಾಯಿಲ್ ಟೆಸ್ಟಿಂಗ್ ಫೆಸಿಲಿಟಿನೇ ಇಲ್ಲ. ಸಾಯಿಲ್ ಟೆಸ್ಟಿಂಗ್ ಮಾಡ್ಬೇಕಂತಂದರೆ ಸಾಯಿಲ್ ತೊಗೊಂಡು ಎಲ್ಲೋ ಕಳಿಸಿ 2 ಆದಮೇಲೆ ಉತ್ತರ ಬರುತ್ತೆ, ಅದು ಏನು ಅಷ್ಟರಲ್ಲೇ ಆಗಿಬಿಡುತ್ತೆ ಅಲ್ಲ. ಸೊ ಇವರು ದೇವ್ ಕಮ್ ಅಪ್ ವಿತ್ ನ್ಯಾನೋ ಟೆಕ್ನಾಲಜಿ, ಒಂದು ಚಿಕ್ಕ ಪೇಪರ್ ಇದಾಗಿದೆ, ಅದು ಸಾಯಿಲ್ ತೊಗೊಂಡು ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನ ಹಾಕಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ವಂಡರ್ಫುಲ್. ಅದು ಸೊ ದೇ ಕಮ್ ಹಿಯರ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ವಾಟ್ ದ ರಿಯಲ್ ರಿಕ್ವೈರ್ಮೆಂಟ್ ಇಸ್, ಸೊ ದ್ಯಾಟ್ ದೇ ಕ್ಯಾನ್ ಗೋ ಬ್ಯಾಕ್ ಟು ಬಾಸ್ಟನ್ ಆ್ಯಂಡ್ ಪರ್ಫೆಕ್ಟ್ ದಿ ಪ್ರಾಡಕ್ಟ್ ಆ್ಯಂಡ್ ಬ್ರಿಂಗ್ ಇಟ್ ಬ್ಯಾಕ್ ಅಗೇನ್. ಹೌ ಡು ಯು ಡಿಫೈನ್ ದಿಸ್ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಸರ್? ಇಸ್ ಇಟ್ ಅಬೌಟ್ ಮೇಕಿಂಗ್ ಮನಿ ಆ್ಯಸ್ ಪೀಪಲ್ ಯೂಶ್ವಲಿ ಥಿಂಕ್, ಆರ್ ಇಸ್ ಇಟ್ ಅಬೌಟ್ ಯು ನೋ ಡೂಯಿಂಗ್ ಸಮಥಿಂಗ್ ವಾಟ್ ಯುವರ್ ಹಾರ್ಟ್ ಇಸ್ ಆಟ್? ಯು ನೋ ಐ ಥಿಂಕ್ ಲಾಟ್ ಆಫ್ ಪೀಪಲ್ ಥಿಂಕ್ ದಟ್ ಆಂಟ್ರಪ್ರಿನೋರ್ ಸ್ಟಾರ್ಟ್ ಕಂಪ್ನೀಸ್ ಟು ಮೇಕ್ ಮನಿ. ಯಾವ ಆಂಟ್ರಪ್ರಿನೋರ್ ಹಾಗೆ ಸ್ಟಾರ್ಟ್ ಮಾಡ್ತಾನಲ್ಲ ಯೂಶ್ವಲಿ ಅವ್ನು ಸಕ್ಸಸ್ಫುಲ್ ಆಗೋಲ್ಲ. ಎಸ್. ಯು ನೋ ಯಾವ ಕೆಲಸ ಲಕ್ಕಿಯಾಗಿ ಆಗ್ತಾರೆ ಇಲ್ಲ ಅಂತಿಲ್ಲ, ಬಟ್ ಯೂಶ್ವಲಿ ಅವ್ರು ಫೇಲ್ ಆಗ್ತಾರೆ. ಯಾವ ಆಂಟ್ರಪ್ರಿನೋರು ಸ್ಟಾರ್ಟ್ಸ್ ಅ ಕಂಪ್ನಿ ಬಿಕಾಸ್ ಹಿ ವಾಂಟ್ಸ್ ಮೇಕ್ ಅ ಡಿಫ್ರೆನ್ಸ್, ಏನೋ ಹಿ ವಾಂಟ್ಸ್ ಟು ಕ್ಲೀನ್ ಅಪ್ ಅ ಸಿಟಿ, ಹಿ ವಾಂಟ್ಸ್ ಟು ಡೂ ಸಮಥಿಂಗ್, ಹಿ ವಾಂಟ್ಸ್ ಟು ಮೇಕ್ ಪೀಪಲ್ ಕಮ್ಯುನಿಕೇಟ್ ಫ್ಯಾಸ್ಟರ್, ಹಿ ಈಸ್ ಪ್ಯಾಷನೇಟ್ ಅಬೌಟ್ ಮೇಕಿಂಗ್ ಇಟ್ ಅ ಬೆಟರ್ ವರ್ಲ್ಡ್. ಯಾರು ಅಂಥ ಆಂಟ್ರಪ್ರಿನರ್ ಇರ್ತಾನಲ್ಲ ಅವ್ನು ಸಕ್ಸಸ್ಫುಲ್ ಆಗ್ತಾನೆ. ಯಾಕಂದರೆ ಕೆಲವೊಂದ್ಸಲ 3 ಕೆಲವೊಂದ್ಸಲ 10 ಕೆಲವೊಂದ್ಸಲ 20, ಕೆಲವೊಂದ್ಸಲ 30, ಸಮ್ ರೂಟ್ಸ್ ಆರ್ ವೆರಿ ಹಾರ್ಡ್ ಆ್ಯಂಡ್ ಅನ್ಲೆಸ್ ಯು ಆರ್ ಮೋಟಿವೇಟೆಡ್ ಬೈ ದ ಬೇಸಿಕ್ ಮಿಷನ್ ನೀವು ಬಿಟ್ಕೊಟ್ಬಿಡ್ತೀರಾ. ನಮ್ಮ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ಗೆ ಹುಡುಗರನ್ನು ತಯಾರು ಮಾಡ್ತಾ ಇದೆಯಾ? ಆ ಮೆಂಟಾಲಿಟಿಗೆ ತರ್ತಾ ಇದೆಯಾ? ಅಥವಾ ಕಾಲೇಜ್ನಿಂದ ಹೊರಗಡೆ ಬಂದ ತಕ್ಷಣ ಯಾವುದೋ ಒಂದು ಜಾಬ್ ಸಿಕ್ಕರೆ ಸಾಕು, ನನ್ನ ಲೈಫ್ ಸೆಟ್ಲ್ ಆದರೆ ಸಾಕು, ಆ ಮೆಂಟಾಲಿಟಿ ಇಟ್ಕೊಂಡು ಹೊರಗಡೆ ಬರ್ತಾ ಇರೋರೇ ಜಾಸ್ತಿ ಇದ್ದಾರೆ? ನಾವು ಸ್ಟಾಟಿಸ್ಟಿಕ್ಸ್ ಪರ್ಸೆಂಟೇಜಲ್ಲಿ ಹೇಳೋದಾದರೆ ಎಷ್ಟು ಪರ್ಸೆಂಟ್ ಜನ ಇಂಥದ್ದೊಂದು ನನ್ನ ಜೀವನದಲ್ಲಿ ಏನೋ ಒಂದು ಮಾಡಬೇಕು ನಾನು? ಇವಾಗ ನಮ್ಮ ಪ್ರೋಗ್ರಾಮ್ ಎಲ್ಲ ಮಾಡೋದು ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ದ ರೆಮಿಡಿಯಲ್ ಪ್ರೋಗ್ರಾಮ್ಸ್. ಅಂದರೆ ಈ ಕಾಲೇಜ್ನಲ್ಲಿ ಇದ್ದಾಗೆ ಒಂದು ಸ್ವಲ್ಪ ಈ ಟೇಸ್ಟ್ ಕೊಡ್ತೇವಲ್ಲ, ಆ ಒಂದು 10,000 ಹುಡುಗರು ಅವರಿಗೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಆಮೇಲೆ ನಮ್ಮದು ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆಯಲ್ಲ, ಆಲ್ ಆಫ್ ದ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆರ್ ಫಾರ್ ಗ್ರ್ಯಾಜುಯೇಟ್ಸ್. ಬಿ ಕಾಮ್ ಮಾಡ್ಕೋತಾರೆ, ಅಕೌಂಟಿಂಗ್ ಬರೋಲ್ಲ. ನಮ್ಮ 4 ಪ್ರೋಗ್ರಾಮ್ ಬರ್ತಾರೆ, SSLC ಆಗಿರ್ತಾರೆ, ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಅವ್ರು ಮತ್ತು ನಮ್ಮ ಕೃಷಿ ಪ್ರೋಗ್ರಾಮ್ ಬರ್ತಾರೆ, MSW ಮಾಡ್ಕೊಂಡಿರ್ತಾರೆ, ಸೋಷಿಯಲ್ ಆಂಟ್ರಪ್ರಿನರ್ ಅಂತ ಏನು ಮಾಡೋಕೆ ಗೊತ್ತಿರಲ್ಲ, ಮತ್ತು ಅವರೊಂದು 6 ಪ್ರೋಗ್ರಾಮ್ ಬರ್ತಾರೆ. ಸೊ ವಾಟ್ ವಿ ಆರ್ ಡೂಯಿಂಗ್ ರೈಟ್ ನಾವ್ ಈಸ್ ರೆಮಿಡಿಯಲ್ ಪ್ರೋಗ್ರಾಮ್. ಇಟ್ಸ್ ಅ ಫಿನಿಶಿಂಗ್ ಸ್ಕೂಲ್ ಒಂಥರ. ಒಬ್ಬ ಅಮೆರಿಕದ ನಾಗರಿಕನಾದ ನಂತರ, ಆ ವ್ಯವಸ್ಥೆಯ ಒಂದು ಭಾಗವಾದ ನಂತರ ನಮ್ಮ ದೇಶದ ಕಡೆ ನೋಡಿದಾಗ ಈ ದೇಶದ ಭವಿಷ್ಯ ಏನನ್ಸುತ್ತೆ ನಮಗೆ? ತುಂಬ ಐ ಆಮ್ ವೆರಿ ವೆರಿ ಹೋಪ್ಫುಲ್. ಯಾಕಂದರೆ ಜಗತ್ತಿನಲ್ಲಿ ಇವಾಗ 7 billion ಇದ್ದಾರೆ.
people has figured out how to solve the problems of the top maybe 200 billion people, 2 billion people. 2 billion. Okay. Out of which probably India has maybe 200-300 million people. But the other 5 billion people, their problems have to get solved. And India is better positioned than any other country to solve that problem. Yakantandre, India dali mooride. Number one, very capable people. Yes. 73 bitaga idirilla. Ivaga, I would say 1% of Indians, whether it's engineers, doctors, accountants, lawyers, they are as competent as anybody that I've seen globally anywhere in the world. ಸೊ ನಮ್ಮ ದೇಶದ ಜನಸಂಖ್ಯೆ ನಮಗೆ ಶಾಪ ಅಲ್ಲ ವರ ಅನ್ನೋದನ್ನ ಇದು ಜನಸಂಪನ್ಮೂಲ ಅನ್ನೋದನ್ನ ಇನ್ನೊಂದ್ಸಲ ತಾವು ಒಪ್ಕೊಳ್ತಾ ಇದ್ದೀರಿ. ಓ ಅಬ್ಸಲ್ಯೂಟ್ ನೋ ಇಟ್ ಇಸ್ ಅವರ್ ಅಡ್ವಾಂಟೇಜ್. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಗುರುರಾಜ್ ಸರ್, ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು ಇನ್ ಆರ್ ಸ್ಟುಡಿಯೋ. ನವೀನ್ ಸರ್ ತುಂಬ ತುಂಬ ಧನ್ಯವಾದ. ಇಷ್ಟೊತ್ತು ಇಬ್ಬರ ಜೊತೆ ಮಾತನಾಡ್ತಾ ಇದ್ರೆ ದೇಶದ ಉಜ್ವಲ ಭವಿಷ್ಯದ ಜೊತೆ ಮಾತನಾಡ್ತಾ ಇದ್ದೀವಿ ಮತ್ತು ಅದನ್ನೇ ಕಣ್ಣಾರೆ ಕಾಣ್ತಾ ಇದ್ದೀವಿ ಅನ್ನೋ ಕಲ್ಪನೆ ಬಂದಂಥದ್ದು. ಸಾಮಾಜಿಕ ಉದ್ಯಮಶೀಲತೆ ಬಹುಶಃ ದೇಶದಲ್ಲಿ ನಮ್ಮ ದೇಶದಲ್ಲಿ ಉಜ್ವಲವಾದ ಭವಿಷ್ಯ ಯಾವುದಕ್ಕಾದರೂ ಇದ್ದರೆ ಮುಂದಿನ ದಿನಗಳಲ್ಲಿ ಅದು ಸಾಮಾಜಿಕ ಉದ್ಯಮಶೀಲತೆಗೆ ಸರ್ವಿಸ್ ಮೈಂಡೆಡ್ ಇರುವಂಥ ಸೇವಾ ಮನೋಭಾವನೆ ಇರುವಂಥ ಕೆಲವೇ ಕೆಲವು ಜಾಣರು ಸೇರಿಕೊಂಡ್ರೆ ಸಮಾಜದಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆ ತರಬಹುದು. ಆ ಪರಿವರ್ತನೆಗೆ ಸಾರಥಿಯಾಗಿ ದೇಶಪಾಂಡೆ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ. ಇಂಥ ಒಬ್ಬ ಉದ್ಯಮಿ ದೇಶದ ಸಮಾಜದ ಕೆಳವರ್ಗವನ್ನು ಬದಲಾಯಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.